ದೇಶವೇ ಕಾದು ನೋಡಿ ಕಾದು ಕೂತಿದ್ದಕ್ಕಂಥ ಕ್ಷಣಗಣನೆ. ಇವತ್ತು ಚುನಾವಣೆಯ ದೇಶದ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ಈ ದಿನ ಇನ್ನು ಸುಮಾರು ದೇಶದಿಂದ ಸುಮಾರು ಸೀಟು ಡಿಕ್ಲೇರ್ ಆಗಬೇಕಾಗಿದೆ. ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಎರಡೂ ಅವಳಿ ಜಿಲ್ಲೆಯಲ್ಲಿ ನಮ್ಮ NDA ಮಿತ್ರಕೂಟ ಏನಿತ್ತು, ಕೋಲಾರನಿಂದ JDS ಹಾಗೂ ಚಿಕ್ಕಬಳ್ಳಾಪುರದಲ್ಲಿ BJP ಏನು ಡಾಕ್ಟರ್ ಸುಧಾಕರ್ ಅವರು ನಿಂತಿದ್ದರು, ಅವರು ಅತಿ ಹೆಚ್ಚು ಬಹುಮತ ಮುಂದೆ ಕಾಣಿಸ್ತಾ ಇದೆ. ಅವರಿಂದ ಡಿಕ್ಲೇರ್ ಆಗಿಲ್ಲ, 160,000 ಹೆಚ್ಚಿಗೆ ಮುಂಚೂಣಿಯಲ್ಲಿದ್ದಾರೆ. ಅದೇ ರೀತಿ ಕೋಲಾರಲ್ಲಿ ಇವತ್ತೇನು ನಮ್ಮ ಮಲ್ಲೇಶ್ ಬಾಬು ಅವರು 65-70,000 ಓಟಲ್ಲಿ ಇವತ್ತು ಗೆದ್ದಿದ್ದಾರೆ. ಇಡೀ ಕರ್ನಾಟಕದಲ್ಲಿ NDA ಅತಿ ಹೆಚ್ಚು ಸ್ಥಾನಗಳನ್ನು ಜಯಗೊಳಿಸಿದೆ. ನಿರೀಕ್ಷೆ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕಿತ್ತು ನಮ್ಮ NDA ಭಾರತದಲ್ಲಿ. ಈಗಾಗಲೇ 300 ಆಸುಪಾಸಲ್ಲಿ ಈಗ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಈಗ ಆಗಲೇ ಒಂದು ಮುನ್ಸೂಚನೆ ಇದೆ. ನಮಗೆಲ್ಲ ನಮ್ಮ ಮತ ಬಾಂಧವರು ಏನಿತ್ತು, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಮಲ್ಲೇಶ್ ಬಾಬು ಅವರಿಗೆ. ಅವರಿಗೆಲ್ಲ ತಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎರಡು ಮೈತ್ರಿ ಆಗಿದ್ರು ಸಹ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ತಗೊಂಡಾಗ ಎಲ್ಲ ಒಂದು ಕಡೆ ಎರಡೂ ಪಕ್ಷಕ್ಕೆ ಒಂದು ಸ್ವಲ್ಪ ಮತಗಳು ಹಿನ್ನಡೆ ಆಗಿದೆ ಅಂತಕ್ಕಂಥದ್ದು ನೋಡಿ. ಇಡೀ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಏನು ಗ್ಯಾರಂಟಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮ್ಗೆ ಈಗಾಗಲೇ ಗೊತ್ತಿತ್ತು. ಎಲೆಕ್ಷನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಬಸ್ ಫ್ರೀ, ಅದೇ ರೀತಿ ತಿಂಗಳಿಗೆ 2,000 ರೂಪಾಯಿ ಅಂತಕ್ಕಂಥದ್ದು ಭಾರಿ ಕೆಲಸ ಮಾಡಿದೆ ನಮ್ಮ ಏನು JDS ಹಾಗೂ BJP ಕಳೆದ ವಿಧಾನಸಭೆಯಲ್ಲಿ ಬಂದಿರತಕ್ಕಂಥ ಮತಗಳು ನೋಡಿದ್ರೆ ಇವತ್ತು ನಮಗೆ ಒಂದು 3,000-4,000 ಮತ ಕಡಿಮೆ ಆಗಿದೆ. ಕಾರಣ ಬೇರೆ ಏನೂ ಇಲ್ಲ, ಈ ಒಂದು ಗ್ಯಾರಂಟಿಗಳ ಕೆಲಸ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಆದರೂ ಕೂಡ ನಾವು ಅತಿ ಹೆಚ್ಚು ಮತ ಹಿಂದೆ ಇಲ್ಲ, ಹತ್ರ ಇಬ್ಬರೂ ಸಮಾನವಾಗಿ ಬಂದಿದ್ದೀವಿ. ಮೋದಿಯವರ ಆಡಳಿತ ಒಬ್ಬರು ಅತಿ ಹೆಚ್ಚು ವಿಶ್ವನಾಯಕನಾಗಿ ವರದುಂಬಾಗಿ ಕೆಲಸ ಮಾಡಿರ್ತಕ್ಕಂಥವ್ರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಜಾತಿ ಸಮೀಕರಣ ಮಾಡಿ ಜಾತಿ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಗದಪ್ರಹಾರ ಮಾಡಿದ್ದಾರೆ. ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದ್ರೂ ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ. ಅವರು ಎಲ್ಲ ದೇಶದಲ್ಲಿರ್ತಕ್ಕಂಥವ್ರೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ. ಈಗೂ ಕೂಡ ಒಂದು ಕೈ ಮೇಲುಗೈ ಮೋದಿಯವರದ್ದು ಇದೆ. ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ. ಸರ್, ಈಗ ಚುನಾವಣಾ ಪೂರ್ವ ನಿಮ್ಗೆ ಹೆಂಗೆ ತೋರಿಸ್ತಿತ್ತು, ನಂತರ ದಿನಗಳಲ್ಲಿ ಬರ್ತಾ ಇದೆ ಸರ್ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ, ಅದರಲ್ಲಿ ಇವತ್ತು ಪ್ರೆಸ್ ಮೀಟ್ ನೀವು ಬೇರೆ ಅವ್ರಿಗೆ ಏನು ಸಾಕಾಣ? ನಾವು ಇವತ್ತು ಪ್ರೆಸ್ ಮೀಟ್ ಅಂತ ಏನು ಅಂದ್ಕೊಳ್ಳಿಲ್ಲ. ನಾವು ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಏನು ನಮ್ಮೆಲ್ಲ ಸಪೋರ್ಟರ್ಸ್ ಎಲ್ಲ ಆಫೀಸ್ ಹತ್ರ ನಾವು ಕೂತಿದ್ವಿ, ಆ ಕಾರ್ಯಕರ್ತರು ಎಲ್ಲ ಪೂರ್ತಿ ಒಗ್ಗಟ್ಟಾಗಿ ಕೂತಿದ್ವಿ. ನಾವೀಗ ಶಾಸಕರು ಅವರು ಕೋಲಾರಲ್ಲಿದ್ದರು, ಅವರು ಬಂದಿರತಕ್ಕಂಥದ್ದು ಈ ಕೋಲಾರದಿಂದ ಬರ್ತಾ ಇದ್ದಾರೆ. ನಾವಿನ್ನ ಕೋಲಾರಕ್ಕೆ ಹೋಗಿಲ್ಲ, ನಾನು ಕೋಲಾರಕ್ಕೆ ಹೋಗ್ತಾ ಇದ್ದೀನಿ. ಹಂಗಾಗಿ ಏನು ಈಗ ಅವ್ರು ಅಲ್ಲಿದ್ದರು ನಾವು ಇಲ್ಲಿದ್ದು, ಹಂಗಾಗಿ ನಮ್ಮ ಮುಂದಲೇ ಏನು ಅಂದ್ಕೊಂಡಿಲ್ಲ ಪ್ರೆಸ್ ಮೀಟ್ ಮಾಡಬೇಕು ಅಂತ. ತಾವೆಲ್ಲ ಬಂದಿದ್ರೆ ಹಂಗಾಗಿ ಒಂದು ಹೇಳಿಕೆ ಕೊಡೋಣ ಅಂತ ಮಾಡಿದ್ದೀವಿ.